ಅವನು ಯಾರು ಗೊತ್ತಾ ಹೆಂಗ್ ಹೊಡಿತಾನೆ ಅಂತ ಗೊತ್ತಾ ಇದನ್ನ ಕಣ್ಣು ಕುಡಿದು ಕಣ್ಸುತ್ತ ಲಿಪ್ಸ್ಟಿಕ್ ಹಚ್ಚಿಬಿಟ್ಟಿದ್ದಾನೆ ಏಯ್ ಏನ್ ಮೋತಿನ ಇದು ಇದೆಲ್ಲ ಬಿಸ್ನೆಸ್ ಆಗಲ್ಲ ನಾನು ಬಂದ್ರೆ ವ್ಯಾಪಾರ ಆಗಲ್ವಾ ನಿಮಗೆ ಈ ಬಟನ್ ಹಾಕೊಂಡೇ ಇರಬೇಕಾ ಅದಕ್ಕೆ ತಾನೆ ಕೊಟ್ಟಿದ್ದಾರೆ ಕೊಲ್ಲುವಾ ಕೊಲ್ಲುವಾ ಕಣ್ಣು ಎರಡು ಕಣ್ಣಮ್ಮ ಮುತ್ತಿಟ್ಟು ಮುದ್ದಿಸಿ ಸುಟ್ಟು ತಳ್ಳಮ್ಮ ಪೂಜೆಗೆ ಬೇರೆ ಟೈಮ್ ಆಗ್ತಿದೆ ಎಲ್ಲಿ ಹೋದ್ರಿ ಇವರು ಶ್ರೇಷ್ಠನ್ ರೂಮಿಗೇನಾದರೂ ಹೋಗಿರಬಹುದಾ ಇಲ್ಲೂ ಇಲ್ವಲ್ಲ ಎಲ್ಲಿ ಹೋಗಿದ್ದಾರೆ ಮಿನಿ ಇಷ್ಟೊತ್ತು ಎಲ್ರಿ ಹೋಗಿದ್ರಿ ನಿಮ್ಮನ್ನೇ ಹುಡುಕ್ತಾ ಇದ್ದೆ ಅಯ್ಯೋ ಹುಡುಕೋದಕ್ಕೆ ನಾನೇನು ಜಾತ್ರೆನಲ್ಲಿ ಕಳೆದು ಹೋಗೋ ಮಗುನ ಸರಿ ಏನು ವಿಷಯ ಹೇಳು ಅಲ್ಲ ರೀ ಪೂಜೆಗೆ ಬೇಗ ರೆಡಿಯಾಗಿ ಅಂತ ಹೇಳಬೇಕಾಗಿತ್ತು ಅದಕ್ಕೆ ಹುಡುಕ್ತಿದ್ದೆ ಓಹೋ ಇದು ಕಬೋರ್ಡಲ್ಲಿದ್ದ ಬಟ್ಟೆ ಅಲ್ವಾ ಇದು ಕಬೋರ್ಡಲ್ಲಿದ್ದ ಬಟ್ಟೆ ಅಲ್ವಾ
ನಿಮ್ಮ ನಾಮೇಲೆ ವಿಚಾರಿಸ್ಕೊಳ್ತೀನಿ. ಸರಿ, ಬೇಗ ಬನ್ನಿ, ಪೂಜೆಗೆ ಲೇಟ್ ಆಗತ್ತೆ. ಸದ್ಯ ಇವಳು ನಾನು ರೂಮ್ ಒಳಗೆ ಹೋಗಿ ಬಂದಿದ್ದ ನೋಡಿಲ್ಲ ಅನ್ಸುತ್ತೆ. ಯಾವ ಕರ್ಮ ಅಲ್ಲ, ನನ್ನ ಗಂಡನ್ನ ನನ್ ಮುಂದೆ ಇಟ್ಕೊಂಡು ಆಫೀಸರು ನನ್ ಗಂಡ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಆಫೀಸರ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ಏನ್ ಮಾಡ್ಲಿ, ಅದ್ರಿಂದ ನಿಖಿಲ್ಗೆ ಏನಾದ್ರೂ ತೊಂದ್ರೆ ಆಗ್ಬೋದು ಅಂತ ಎಲ್ಲ ಸಹಿಸ್ಕೊಂಡು ಸುಮ್ನೆ ಇದ್ದೀನಿ. ನಿನ್ ಸಂಕಟ ನಂಗೆ ಅರ್ಥ ಆಗುತ್ತೆ ಗೌತಮಿ. ಅದ್ರಲ್ಲೂ ಆ ಮಾಯಾ ಈ ಮನೆಗೆ ಬಂದಾಗಿಂದ ಮೈ ಮೇಲೆ ಚೇಳ್ಬಿಟ್ಟಂಗ ಆಗ್ತಾ ಇದೆ. ಅದ್ರಲ್ಲೂ ನಿಖಿಲ್ಗೆ ಎಣ್ಣೆ ಹಚ್ತಾ ಇರೋದ್ ನೋಡ್ತಾ ಇದ್ರೆ ಅವಳ ಕತ್ತಿಡ್ದು ಹೊರಗಡೆ ಹಾಕ್ಬೇಕು ಅನ್ಸ್ತಾ ಇದೆ. ನಿಮ್ಗೆಲ್ಲ ಅನ್ಸುತ್ತೆ, ಆದ್ರೆ ಏನು ಮಾಡಲ್ಲ. ಏನ್ ಮಾಡ್ಲಿ ಗೌತಮಿ, ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿರೋದಕ್ಕೆ ನಾನು ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡು, ನಾವೀಗ ಏನೇ ಮಾಡಿದ್ರು ಅದರಿಂದ ಪೆಟ್ಟು ತಿನ್ನೋದು ನಾವೇ. ಈ ಹಬ್ಬ ಕಳೆದು ಆ ಆಫೀಸರ್ ಈ ಮನೆ ಖಾಲಿ ಮಾಡ್ಲಿ, ಆಮೇಲೆ ಇದೆ ಅವಳಿಗೆ. ಅವಳು ಯಾವ ಸೀಮೆ ಆಫೀಸರೋ ಏನೋ, ಅವ್ರ ಮನೇಲಿ ಹಬ್ಬ ಆಚರಿಸೋದನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ನಮ್ಮ ಹೊಟ್ಟೆ ಉರಿಸ್ತಾ ಇದ್ದಾರೆ. ಏನು ಅತ್ತೆ ಸೊಸೆ ಸೇರ್ಕೊಂಡು ಯಾರಿಗೂ ಚೆನ್ನಾಗಿ ಬೈತಿರೋ ಹಾಗಿದೆ? ಬೈಯೋದಾ? ಚಾನ್ಸ್ ಸಿಕ್ಕಿದ್ರೆ ಎಲ್ಲಾರನೂ ಅಟ್ಟಾಡಿಸ್ಕೊಂಡೋಗಿ ಹೊಡೆಯೋ ಅಷ್ಟು ಕೋಪ ಬರ್ತಿದೆ. ಏನಾಯ್ತು ಗೌತಮಿ? ಎಲ್ಲಾರನು ಅಂದ್ರೆ ಆ ಆಫೀಸರು ಮಾಯನ್ನ? ಅವ್ರು ಬಿಟ್ಟು ಇನ್ಯಾರು ನಮ್ಮ ತಂಟೆಗೆ ಬರ್ತಾರೆ ಹೇಳಿ? ನೋಡಿದ್ರಲ್ಲ ನೀವು, ಹಬ್ಬದ ದಿನನೂ ನನ್ನ ಸೊಸೆಗೆ ನೆಮ್ಮದಿ ಅನ್ನೋದಿಲ್ಲ. ಆ ಮಾಯನ್ನ? ಅತ್ತೆ, ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ, ಆದ್ರೆ ಇವತ್ತಿ ಮನೆಯಲ್ಲಿ ನನ್ ಮೊದಲನೇ ದೀಪಾವಳಿನ ನಾನ್ ನನ್ ನಿಖಿಲ್ ಜೊತೆನೆ ಮಾಡ್ಬೇಕು. ಯಾಮಿನಿ ಅವ್ರೆ, ನೀವೇ ಏನಾದ್ರೂ ಐಡಿಯಾ ಇದ್ರೆ ಹೇಳಿ. ಆ ಮಾಯನ್ನ ನಮ್ಮನೆ ದೇವ್ರ ಮನೆ ಬಾಗ್ಲ ಹತ್ರನೂ ಬಿಟ್ಕೊಳಕ್ ನಂಗೆ ಇಷ್ಟ ಇಲ್ಲ. ನಾನ್ ಎಲ್ಲ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡೆ ಇಲ್ಲಿಗೆ ಬಂದಿದ್ದೀನಿ ಗೌತಮಿ. ಆ ಮಾಯಾ ತಾನೇ ಬುದ್ಧಿವಂತೆ ಅಂತ ಚಾಪೆ ಕೆಳಗಡೆ ತೂರ್ತಾ ಇದ್ದಾಳೆ. ನಾವು ರಂಗೋಲಿ ಕೆಳಗೆ ತೂರಣ. ಈಗೇನು, ಅವಳು ಈ ಮನೆಯಲ್ಲಿ ಪೂಜೆ ಮಾಡಬಾರ್ದು ಅಷ್ಟೇ ತಾನೆ? ಹೌದು, ಅದಕ್ಕೆ ನಾವು ಏನ್ ಮಾಡಬೇಕು ಈಗ? ಈ ಮನೆಯಲ್ಲಿ ನಿಮ್ಮ ಯಜಮಾನ್ರು ನಿದ್ದೆ ಮಾತ್ರ ತಗೊಳ್ತಾರೆ ತಾನೆ? ಹೌದು, ಅದ್ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೆ ಬರಲ್ಲ. ಅದರಿಂದ ಏನ್ ಪ್ರಯೋಜನ? ಖಂಡಿತ ಪ್ರಯೋಜನ ಇದೆ. ಆ ನಿದ್ದೆ ಮಾತ್ರನಾ? ಅವಳು ಇವತ್ತು ಇಡೀ ದಿನ ಯಾವುದೋ ಒಂದು ಮೂಲೆ ಸೇರ್ತಾಳೆ. ನೀನು ನಿಖಿಲ್ ಜೊತೆ ಆರಾಮಾಗಿ ಹಬ್ಬ ಮಾಡು. ಆಗೋಯ್ತು ಆಗೋಯ್ತು. ಏ, ಈಗ ಓಲೆ ಹಾಕಣ್ವಾ? ಹಾ, ಇದ್ ಹಾಕಣ. ಹ್ಮ್,
ಎದ್ದಳು. ಹಾ, ಶ್ರೇಷ್ಠ ಪುಟ್ಟ, ಈ ಬಟ್ಟೆ ಯಾರು ಕೊಟ್ರು ನಿಂಗೆ? ಯಾಕೆ ಮಾಯಮ್ಮ ಇಷ್ಟ ಬೇಗ ಮರ್ತು ಬಿಟ್ರ? ನೀವು ತಾನೆ ಕೊಟ್ಟಿದ್ದು. ನಾನಾ ಈ ಬಟ್ಟೆ ಕೊಟ್ನ? ಇಲ್ವಲ್ಲ. ಏಯ್ ತರ್ಲೆ, ತಮಾಷೆ ಮಾಡ್ತಿದ್ಯಾ? ಯಾರು ಕೊಟ್ರು ಹೇಳು. ಮಾಯಮ್ಮ ನೀ ಕೊಟ್ಟಿರೋ ಕವರ್ ಅಲ್ಲಿ ಇದೇ ಬಟ್ಟೆ ಇತ್ತು. ಹೌದಾ? ಆದ್ರೆ ನಿನ್ನೆ ತಗೊಂಡಿದ್ದಲ್ವಲ್ಲ. ಅಲ್ಲ, ಇದು ಹೇಗ್ ಬದ್ಲಾಯ್ತು? ರೂಮಿಗೆ ಯಾರಾದ್ರೂ ಬಂದಿದ್ರಾ? ಇಲ್ಲ ಮಾಯಮ್ಮ, ಯಾರು ಬಂದಿಲ್ಲ. ಹೌದಾ? ಓ, ನಂಗ್ ಅರ್ಥ ಆಯ್ತು. ನೀವು ಸೆಲೆಕ್ಟ್ ಮಾಡಿರೋದ್ನ ಬಿಟ್ಟು ಅಂಗಡಿಯವರು ಮಿಸ್ ಆಗಿ ಈ ಬಟ್ಟೆ ಕೊಟ್ಟಿರ್ಬೋದು. ಇದ್ರೂ ಇರ್ಬಹುದು. ಬಿಡಿ ಮಾಯಮ್ಮ, ಇದು ನನ್ಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ಜಾಡ ಬಂಗಾರ. ಇವತ್ತು ಸಾರ್ಥಕ ಆಯ್ತು ಕಂದ, ನಾನ್ ನಿನ್ನ ಅಪ್ಪನಾಗಿದ್ದಕ್ಕೆ. ನೀನ್ ಅದೆಷ್ಟು ಮುದ್ದ ಕಾಣಿಸಿದೆಯ ಗೊತ್ತಾ ಮಗಳೇ? ಧೈರ್ಯವಾಗಿ ನಿನ್ನ ಎತ್ತಿ ಮುದ್ದಾಡೋ ಭಾಗ್ಯನೂ ಇಲ್ವಲ್ಲ ನನಗೆ. ಚೆನ್ನಾಗಿದೆ ಪುಟ್ಟ, ನಿನಗೆ ಅಂತಾನೆ ಹುಡುಕಿ ತಂದಂಗಿದೆ. ನನ್ ಮಗನ್ ಜೀವನ ಹಾಳು ಮಾಡಿದ್ ಸಾಲ್ದು ಅಂತ ಈಗ ಅವ್ನ ನೆಮ್ಮದಿನ ಹಾಳು ಮಾಡೋದಕ್ ಬಂದಿದ್ಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ರಾಜಿ, ಒಬ್ಳೇ ಅಡಿಗೆ ಮನೇಲಿ ಏನೇ ಮಾಡ್ತಿದ್ಯಾ? ಅಲ್ವೇ ಇವತ್ತು ಇಬ್ರು ಸೊಸೆಂದ್ರಿದ್ದಾರೆ, ಯಾರ್ದಾರು ಸಹಾಯ ತಗೊಳ್ಳದಲ್ವಾ? ಯಾರ್ರಿ ಯಾರ್ರಿ ಇಬ್ರು ಸೊಸೆಂದ್ರು? ಸುಮ್ನೆ ಹೀಗೆಲ್ಲ ಮಾತಾಡಿ ಪಿತ್ತ ನೆತ್ತಿಗೇರ್ಸ್ಬೇಡಿ. ಆಯ್ತೆ ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ನಾವಿಬ್ರು ಈ ತರ ಜಗಳ ಮಾಡೋದ್ ನೋಡಿ ಯಾರಾದ್ರೂ ಮೂಕಜ್ಜಿ ಹಾಕಿದ್ರೆ ಮತ್ತೆ ಇದೇ ಆಫೀಸರ್ ಬಂದು ನಮ್ಗೆ ಕ್ಲಾಸ್ ತಗೋತಾರೆ. ಹ್ಮ್, ಏನ್ ಮಾಡ್ತಿದ್ದೆ ರಾಜಿ? ಯಾರಿಗೆ ಈ ಜ್ಯೂಸ್ ಎಲ್ಲ? ಎಲ್ರಿಗೂ. ಅಲ್ವೇ ಮನೇಲಿ ಹಬ್ಬ ಇಟ್ಕೊಂಡು ಇನ್ನು ಪೂಜೆನೆ ಮಾಡದೆ ಜ್ಯೂಸ್ ಯಾರಿಗಾರು ಕೊಡ್ತಾರ? ಪೂಜೆನ ಉಪವಾಸ ಇದ್ದು ಖಾಲಿ ಹೋಟೆಲ್ ಮಾಡ್ಬೇಕಲ್ವನೇ? ಉಪವಾಸ ಮಾಡೋದು ಅಂದ್ರೆ ಜ್ಯೂಸ್ ಕುಡಿಬಾರ್ದು ಅಂತ ಅರ್ಥ ಏನೂ ಅಲ್ಲ. ಜ್ಯೂಸ್ ಕುಡಿಬೋದು, ನಮ್ ಪೂಜೆ ಆಗೋವರೆಗೂ ಎಲ್ರಿಗೂ ಸುಸ್ತಾಗಲ್ವೇನ್ರಿ? ಗೌತಮಿ ಗೌತಮಿ, ಬೇಗ ಬಂದ್ ಜ್ಯೂಸ್ ತಗೊಂಡೋಗು. ಸರಿ ಸರಿ, ಅದ್ ಏನ್ ಮಾಡ್ತೀಯೋ ಮಾಡು, ನನಗಂತೂ ಸಖತ್ತಾಗಿ ಹೊಟ್ಟೆ ಹಸಿತಾ ಕಣೆ. ಬೇಗ ಪೂಜೆ ಮುಗಿಸಿ ಹಬ್ಬದ ಊಟ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀರಿ. ಅತ್ತೆ ಕರೆದ್ರ? ಗೌತಮಿ ಎಲ್ರಿಗೂ ಜ್ಯೂಸ್ ಕೊಟ್ಟು. ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ಸ್. ಪರವಾಗಿಲ್ಲ, ಜ್ಯೂಸ್ ಚೆನ್ನಾಗೇ ಮಾಡಿದ್ದೀರಾ, ಗುಡ್. ನೀವ್ ನೋಡೋದಕ್ಕೆ ಒಳ್ಳೆಯವ್ರ ಥರಾನೇ ಇದ್ದೀರಾ. ಈ ವಯಸ್ಸಲ್ಲಿ ಮದ್ವೆ ಸಂಬಂಧ ಇದೆಲ್ಲ ಅರ್ಥ ಆಗದೆ ಇರೋದು ಸಹಜ. ಅಂದ್ರೆ ನೀವೀಗ ಪ್ರೇಮಿಗಳ ಥರ ಇರಬೇಕು.
ನೀವ್ ನೋಡಿದ್ರೆ ಜಗಳ ಮಾಡ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೋತಿದ್ದೀರಲ್ಲ. ಹಾಗೇನಿಲ್ಲ, ನಮ್ ಸಂಸಾರದ ಬಗ್ಗೆ ಈಗ ಮಾತು ಯಾಕೆ, ಬಿಡಿ ಜ್ಯೂಸ್ ಕುಡೀರಿ. ಹಾ ಮಂಗ್ಲವ್ರೆ, ಅಮ್ಮಂಗೆಲ್ಲ ಮಾತ್ರೆ ಕೊಟ್ರ? ಸರಿ ಮಂಗ್ಲವ್ರೆ. ಜ್ಯೂಸ್ ತಗೋ. ಒಂದ್ ನಿಮಿಷ. ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತು. ಕುಡಿ ಕುಡಿ. ಆಹಾ, ಇನ್ನು ಎಷ್ಟು ಜ್ಯೂಸ್ ಮಿಕ್ಕಿದೆ? ಹೊಟ್ಟೆ ತುಂಬಾ ಹಸಿತಾ ಇದೆ. ಒಂದ್ ಜ್ಯೂಸ್ ನಾನು ಕುಡಿದು ಬಿಡ್ತೀನಿ. ಗೌತಮಿ, ನಿನ್ ಕೆಲ್ಸನ ನೀನ್ ನೀಟಾಗಿ ಮಾಡಿದ್ಯಾ. ಇನ್ನೇನಿದ್ರು ಜ್ಯೂಸ್ ಅದ್ರ ಕೆಲ್ಸ ಮಾಡ್ಬೇಕು ಅಷ್ಟೆ. ಜ್ಯೂಸ್ ನೋಡ್ತಿರು, ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲಿ ತಲೆ ತಿರುಗಿ ಬಿದ್ದೋಗ್ತಾಳೆ. ಅವಳು ಹೇಳು ಅಷ್ಟರಲ್ಲಿ ನೀನ್ ನಿಖಿಲ್ ಜೊತೆ ಪೂಜೆ ಮುಗಿಸ್ಬಿಡು. ಹೋಗು, ಬೇಗ ಹೋಗಿ ನಿಖಿಲ್ನ ಕರ್ಕೊಂಡ್ ಬಾ. ಮಾಯಾ, ಜ್ಯೂಸ್ ಕೆಲಸ ಮಾಡ್ತು. ಮಾಯಾ, 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 ಏನಾಯ್ತು ಮಾಯಾ? ಮಾಯಾ, ಏನಾಯ್ತು ಮಾಯಾ? ರೀ, ಮಾಯನ್ ತಲೆ ಸುತ್ತಾ ಇದೆ, ಬೇಗ ಬನ್ನಿ. ಅಯ್ಯೋ ಅಮ್ಮ, ಮಾಯಾ ಏನಾಯ್ತಮ್ಮ? ಏನಿಲ್ಲ ಮಾವ, ಯಾಕೋ ತಲೆ ಸುತ್ತದಂಗ ಆಗ್ತಿದೆ ಅಷ್ಟೇ. ಅಯ್ಯೋ ದೇವ್ರೆ, ಹಬ್ಬದ ದಿನನೇ ನನ್ ಸೊಸೆಗೆ ಹೀಗಾಗ್ಬೇಕಾ? ನೋಡಿ ಮೇಡಮ್, ನನ್ ಸೊಸೆ ಹೇಗೆಗೂ ಆಡ್ತಾ ಇದ್ದಾಳೆ. ಪಾಪ, ಗಂಡನ ಜೊತೆ ಖುಷ್ ಖುಷಿಯಾಗಿ ಹಬ್ಬ ಮಾಡ್ಬೇಕು ಅಂತ ಇದ್ಲು. ಅವ್ರಿಗೇನು ಆಗಿಲ್ಲ ಮಾಯಾ, ನೀವ್ ಎದ್ದೇಳಿ ಬನ್ನಿ, ಒಳಗೋಗ್ ರೆಸ್ಟ್ ತಗೊಳ್ಳಿ. ಆ ಮಾಯ ಪ್ರಜ್ಞೆ ತಬ್ಬಿದ್ದು ಎದ್ದೇಳೋ ಅಷ್ಟರಲ್ಲಿ ನಾನ್ ನನ್ನ ನಿಕ್ಕಿ ಜೊತೆ ಪೂಜೆ ಮುಗಿಸ್ಬಿಡ್ಬೇಕು. ನಿಕ್ಕಿ, 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 ಎಲ್ಲಿ ಹೋದ ನಿಕ್ಕಿ? ನಿಕ್ಕಿ, ಕುತ್ಕೋ
ಮಾಯಾ, ಆರ್ ಯು ಓಕೆ? ಏನಾಗ್ತಿದೆ ನಿಮ್ಗೆ? ಏನಾಯ್ತು ಮಾಯಾ? ನಿಮ್ ನೋಡ್ಕೊಳ್ತಾರೆ, ನಾನು ನೀರು ತಂದ್ಬಿಡ್ತೀನಿ. ಬೇಗ ಗೌತಮಿ, ರೆಡಿನಾ? ಇನ್ನೂ ಎಷ್ಟೊತ್ತು? ಅಶ್ಶೋ ಗೌತಮಿ, 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 ಏ ಗೌತಮಿ, ಗೌತಮಿ, ಏಯ್ ಎದ್ದಿಳೆ ಗೌತಮಿ, ಏಯ್ ಎದ್ದಿಳೆ. ನಿಖಿಲ್ ನಾ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ನೀನೇ ಬಂದ್ ಬಿದ್ಕೊಂಡಿದ್ಯಾ ಸೋಂಬೇರಿ? ಎದ್ದಿಳೆ ಬೇಗ. ಆ ಮಾಯ ಹೇಳೋ ಅಷ್ಟರಲ್ಲಿ ನಾವು ಪೂಜೆ ಮುಗಿಸ್ಬೇಕು. ಎದ್ದಿಳೆ ಗೌತಮಿ. ಅಯ್ಯೋ ಕರ್ಮ, ಇವಳು ಬಂದ್ ಮಲ್ಕಿದಾಳೆ. ಎದ್ದಿಳೆ ಗೌತಮಿ, ಬೇಗ ಎದ್ದಿಳೆ.